ಐಎಎಸ್ ರೋಹಿಣಿ ಸಿಂಧೂರಿ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಬಾರಿಯ ಕಾಂಟ್ರೋವರ್ಸಿ ತುಂಬಾ ಸೀರಿಯಸ್. ಆರೋಪ ಮಾಡುತ್ತಿರುವುದು ಖ್ಯಾತ ವ್ಯಕ್ತಿ. ಅವರ ಆರೋಪವು ದೊಡ್ಡದಾಗಿ ಇದೆ. ಕೇವಲ ರೋಹಿಣಿ ಸಿಂಧೂರಿ ಮಾತ್ರವಲ್ಲ, ಈ ಬಾರಿ ಅವರ ಪತಿಯೂ ಈ ವಿವಾದದ ಕೇಂದ್ರ ಬಿಂದುವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋ ಲಕ್ಕಿ ಆಲಿ ಮಾಡಿರುವಂತ ಆರೋಪ ಸದ್ಯ ರಾಜ್ಯದ ಸೆನ್ಸೇಷನಲ್ ಸ್ಟೋರಿ. ರೋಹಿಣಿ ಸಿಂಧೂರಿ ವಿರುದ್ಧ ಕೊಲೆ ಬೆದರಿಕೆ ಆರೋಪ. ಜಮೀನು ವಿವಾದ ಸಂಬಂಧ ಗಾಯಕ ಲಕ್ಕಿ ಅಲಿ ಆರೋಪ. ನಿಮಗೆಲ್ಲ ಗೊತ್ತೇ ಇದೆ, ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಕಾರ್ಯದಕ್ಷತೆ ಕಾರ್ಯ ವೈಖರಿಯಿಂದ ಎಷ್ಟು ಖ್ಯಾತಿ ಪಡೆದರೋ ಅದೇ ಮಟ್ಟಿಗೆ ಅವರು ಸಿಲುಕಿದ್ದ ವಿವಾದಗಳು ಸದ್ದು ಮಾಡಿದ್ದು. ಆ ವಿವಾದಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ನಾವು ಸೆಪರೇಟ್ ಆಗಿ ಹೇಳೋ ಅವಶ್ಯಕತೆಯಂತೂ ಇಲ್ಲ. ಈಗ ರೋಹಿಣಿ ಸಿಂಧೂರಿ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಆ ಆರೋಪ ಮಾಡ್ತಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋ ಗಾಯಕ ಲಕ್ಕಿ ಅಲಿ. ಇಂಡಿಯನ್ ಪಾಪ್ ಫಾರ್ಮೆಟ್ ಹಾಡುಗಳ ಮೂಲಕ 90ರ ದಶಕದಲ್ಲಿ ಉತ್ತುಂಗಕ್ಕೆ ಬಂದವರು ಮಸೂದ್ ಮೊಹಮ್ಮದ್ ಅಲಿ. ಸಿಂಗರ್, ಲಿರಿಕ್ಸ್ ರೈಟರ್ ಅಂಡ್ ಆಕ್ಟರ್ ಆಗಿರೋ ಲಕ್ಕಿ ಅಲಿ ಬಾಲಿವುಡ್ ಲೋಕದ ಮಿನುಗುತ್ತಾರೆ ಅಂದ್ರೆ ತಪ್ಪಾಗೋದಿಲ್ಲ. ಕೇವಲ ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಇವರು ಪ್ರೋಗ್ರಾಂ ಕೊಟ್ಟಿದ್ದಾರೆ. ಹೆಸರು ಮಾಡಿರೋ ಲಕ್ಕಿ ಅಲಿ ಗಂಭೀರ ಆರೋಪ ಮಾಡಿದ್ದಾರೆ, ಅದು ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ. ಲಕ್ಕಿ ಅಲಿ ಆರೋಪ ಮಾಡ್ತಿರೋದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಅವರ ಪತಿ ಸುಧೀರ್ ರೆಡ್ಡಿ ವಿರುದ್ಧ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತಾನೆ ಆಪಾದಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಲಕ್ಕಿ ಅಲಿ ರೋಹಿಣಿ ಸಿಂಧೂರಿ ಮತ್ತು ಸುಧೀರ್ ರೆಡ್ಡಿ ಹಾಗೂ ಬೆಂಗಳೂರು ಭೂ ಮಾಫಿಯಾ ತನ್ನನ್ನ ಕೊಲ್ಲೋಕೆ ಯತ್ನಿಸಿದೆ ಅಂತ ಆರೋಪಿಸಿದ್ದಾರೆ. ದೀರ್ಘಕಾಲದ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ಕೊಲೆ ಮಾಡೋಕೆ ಸಂಚು ರೂಪಿಸಲಾಗಿದೆ ಅಂತ ಸ್ವತಃ ಲಕ್ಕಿ ಅಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಖಾತೆಯಲ್ಲಿ ಅಕ್ಟೋಬರ್ 3ರಂದು ಪೋಸ್ಟ್ ಮಾಡಿರೋ ಲಕ್ಕಿ ಅಲಿ, ನಾವಿಲ್ಲಿ 50 ವರ್ಷಗಳಿಂದ ವಾಸವಿದ್ದೀವಿ, ಆದ್ರೆ ಈಗ ನಮ್ಮ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ತಿದ್ದಾರೆ. ದಯಾನಂದ ಪೈ, ಸತೀಶ್ ಪೈ, ಅಶ್ವಿನಿ ಪೈ, ರವಿ ಪೈ, ಸೆಂಚುರಿ ಬಿಲ್ಡರ್ಸ್, ಯಶವಂತ್ಪುರ್ ಶೆಣ್ಣೈ, ರಘುನಾಥ್, ಆಸಿಫ್ ಇಕ್ಬಾಲ್, ರಿಜ್ವಾನ್ ಮತ್ತು ಸುಧೀರ್ ರೆಡ್ಡಿ, ರೋಹಿಣಿ ಸಿಂಧೂರಿ ಅವರಿಗೆ ಸಹಾಯ ಮಾಡ್ತಿರೋ ಲೋಕಲ್ ಗೂಂಡಾಗಳು ನನ್ನನ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟಕ್ಕೂ ಏನಿದು ಭೂ ವಿವಾದ? ಭೂ ಮಾಫಿಯಾದ ಕಣ್ಣು ಹೇಗೆ ಬಿತ್ತು? ಅಂದಾಗೆ ಇದು 33 ವರ್ಷಗಳ ಹಿಂದಿನ ಭೂ ವಿವಾದ. ಗಾಯಕ ಲಕ್ಕಿ ಅಲಿ ಅವರ ತಂದೆ ಮೊಹಮ್ಮದ್ ಅಲಿ ಅವರು 1969ರಲ್ಲಿ 400 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರು. ಆ 400 ಎಕರೆಯಲ್ಲಿ 220 ಎಕರೆ ಜಮೀನು ಭೂಮಿಯ ಮೇಲೆ ವಿವಿಧ ತೊಡಕುಗಳಿವೆ. 220 ಎಕರೆ ಮೇಲೆ ಹಲವು ವರ್ಷಗಳಿಂದ ವಿವಿಧ ಕೇಸ್ ನಡೀತಾ ಇದೆ. 160 ಎಕರೆ ಜಮೀನನ್ನ ಮೊಹಮ್ಮದ್ ಅಲಿ 6 ಮಕ್ಕಳಿಗೆ ವರ್ಗಾಯಿಸಿ ಟ್ರಸ್ಟ್ ರಚನೆ ಮಾಡಿದ್ರು. 1991ರಲ್ಲಿ ಮೊಹಮ್ಮದ್ ಅಲಿ ಒಡೆತನದ ಭೂಮಿ ಮಾರಾಟ ಮಾಡಿದ್ರು ಎನ್ನಲಾಗ್ತಿದೆ. 2 ವಿಭಿನ್ನ ಡೀಲರ್ಗಳಿಗೆ ಭೂಮಿ ಮಾರಾಟ ಮಾಡಲಾಗಿತ್ತಂತೆ. ಸದ್ಯ ಇದೇ ವಿಚಾರವಾಗಿ ಕೋರ್ಟ್ನಲ್ಲಿ ತಗಾದೆ ನಡೀತಿದೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಲಕ್ಕಿ ಅಲಿ ಗಂಭೀರ ಆರೋಪ. ಇನ್ನೊಂದ್ ಕಡೆ ಇದೆ ಲಕ್ಕಿ ಅಲಿ 2022 ಡಿಸೆಂಬರ್ 4ರಂದು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು.
ಅಂದು ಅವರು ಕರ್ನಾಟಕ ಡಿಜಿಪಿ ಅವರಿಗೆ ಒಂದು ದೂರು ಸಲ್ಲಿಸಿದ್ರು. ಆ ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಆ ಪತ್ರದಲ್ಲಿ ಅವರು ಹಲವು ಆರೋಪಗಳನ್ನು ಮಾಡಿದ್ರು. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಈಗ ನೋಡೋಣ. ಡಿಯರ್ ಸರ್, ನಾನು ಮಸೂದ್ ಮೊಹಮ್ಮದ್ ಅಲಿ, ಆಕ್ಟರ್ ಕಾಮಿಡಿಯನ್ ಮೊಹಮ್ಮದ್ ಅಲಿ ಅವರ ಪುತ್ರ. ನಾನು ಲಕ್ಕಿ ಅಲಿ ಎಂದೇ ಹೆಸರುವಾಸಿಯಾಗಿದ್ದೇನೆ. ತುರ್ತು ಕಾರಣದಿಂದ ನಾನು ಸದ್ಯ ದುಬೈನಲ್ಲಿದ್ದೇನೆ. ಕೆಂಚೇನಹಳ್ಳಿ ಯಲಹಂಕದ ಸಮೀಪವಿರೋ ನಮ್ಮ ಟ್ರಸ್ಟ್ಗೆ ಸೇರಿದ ಫಾರ್ಮ್ ಹೌಸ್ನ ಒತ್ತುವರಿ ಮಾಡಲಾಗಿದೆ. ಬೆಂಗಳೂರು ಮಾಫಿಯಾ ಮೂಲಕ ಸುಧೀರ್ ರೆಡ್ಡಿ ಮತ್ತು ಮಧುರೆಡ್ಡಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರ್ತಾರೆ. ಇವರಿಬ್ರು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಯವರ ಬೆಂಬಲದಿಂದ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ರೋಹಿಣಿ ಸಿಂಧೂರಿ ರಾಜ್ಯದ ಸಂಪತ್ತನ್ನ ಖಾಸಗಿ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅವರು ಅಕ್ರಮವಾಗಿ ನನ್ನ ಫಾರ್ಮ್ ಹೌಸ್ ಒಳಗೆ ಪ್ರವೇಶ ಪಡೆದಿದ್ದು ಕಾನೂನಿನ ಮೂಲಕ ಪಡೆದಿರೋ ಯಾವುದೇ ದಾಖಲೆಯನ್ನ ತೋರಿಸಲು ನಿರಾಕರಿಸುತ್ತಿದ್ದಾರೆ. ಅವರು ಕಾನೂನು ಉಲ್ಲಂಘನೆ ಮಾಡಿ ಫಾರ್ಮ್ ಹೌಸ್ಗೆ ಪ್ರವೇಶ ಮಾಡಿರೋದಾಗಿ ನಮ್ಮ ಕಾನೂನಿನ ತಂಡ ನನಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಅವರು ಒಳಪ್ರವೇಶ ಮಾಡೋದಕ್ಕೆ ಕೋರ್ಟ್ನಿಂದ ಯಾವುದೇ ಅನುಮತಿ ಪತ್ರವನ್ನು ತಂದಿಲ್ಲ. ಈ ಜಾಗದಲ್ಲಿ ನಾನು ಕಳೆದ 50 ವರ್ಷಗಳಿಂದ ವಾಸವಾಗಿದ್ದೇನೆ. ನಾನು ದುಬೈಗೆ ಹೋಗುವ ಮುನ್ನವೇ ನಿಮ್ಮ ಭೇಟಿಯಾಗುವ ಯೋಜನೆ ಮಾಡಿದ್ವಿ, ಆದರೆ ನಿಮ್ಮ ಅಲಭ್ಯತೆಯಿಂದ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ನಾವು ನಮ್ಮ ವ್ಯಾಪ್ತಿಗೆ ಬರುವ ಎಸಿಪಿಗೆ ಈ ಬಗ್ಗೆ ದೂರು ದಾಖಲಿಸಿದ್ದೇನೆ. ನನಗೆ ಇಲ್ಲಿವರೆಗೂ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಫಾರ್ಮ್ ಹೌಸ್ನಲ್ಲಿ ನನ್ನ ಕುಟುಂಬ ಮತ್ತು ಚಿಕ್ಕ ಮಕ್ಕಳು ವಾಸವಾಗಿದ್ದಾರೆ. ಸ್ಥಳೀಯ ಪೊಲೀಸರು ನಮಗೆ ಯಾವುದೇ ರೀತಿಯ ಸಹಾಯ ಮಾಡ್ತಿಲ್ಲ. ಬದಲಿಗೆ ಒತ್ತುವರಿದಾರರಿಗೆ ಅವರು ಬೆಂಬಲ ನೀಡುತ್ತಿದ್ದಾರೆ ಮತ್ತು ಸದ್ಯದ ಕಾನೂನು ವಸ್ತುಸ್ಥಿತಿಗೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ. ಮಾನ್ಯರೇ, ನಮ್ಮ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ ಮತ್ತು ಡಿಸೆಂಬರ್ 7 ಇರುವ ಅಂತಿಮ ಕೋರ್ಟ್ ವಿಚಾರಣೆಯವರೆಗೂ ಅಕ್ರಮವಾಗಿ ಜಾಗ ಸ್ವಾಧೀನಪಡಿಸಿಕೊಳ್ಳದಂತೆ ನೋಡಿಕೊಳ್ಳಿ ಎಂದು ಮನವಿ ಮಾಡುತ್ತೇನೆ. ಧನ್ಯವಾದಗಳೊಂದಿಗೆ ಲಕ್ಕಿ ಅಲಿ. ಡಿಸೆಂಬರ್ 4 ಲಕ್ಕಿಯಲ್ಲಿ ಈ ಪೋಸ್ಟ್ ಮಾಡಿದ್ರು. ಸದ್ಯ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಕೊಲೆ ಬೆದರಿಕೆ ಆರೋಪ ಮಾಡುತ್ತಿದ್ದಾರೆ. ಜಮೀನು ವಿವಾದ ಕೋರ್ಟ್ನಲ್ಲಿದೆ. ಲಕ್ಕಿ ಅಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆರೋಪ ಮಾಡಿದ್ದಾರೆ, ಯಾವುದೇ ಠಾಣೆಯಲ್ಲೂ ದೂರು ದಾಖಲು ಮಾಡಿಲ್ಲ. ಹೀಗಾಗಿ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಸದ್ದು ಮಾಡೋ ಸಾಧ್ಯತೆ ಇದೆ.